ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮಗ ಹುಬ್ಬ ಉತ್ತರ ಸಿಂಹ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಶನಿ ಇರುವುದರಿಂದ ಏನು ಪ್ರಯೋಜನ, ಸಿಂಹ ರಾಶಿಯವರ ಸ್ಥಿತಿಗತಿಗಳು ಹೇಗಿರುತ್ತೆ, ಸಿಂಹ ರಾಶಿಯವರಿಗೆ ಸಾಲ ಬಾಧೆ ನಿವಾರಣೆಯಾಗುತ್ತಾ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ನೆರವೇರುತ್ತಾ ಅಥವಾ ಪರಿವರ್ತನೆ ಯೋಗ ಲಭಿಸುತ್ತಾ, ಗಜಕೇಶ್ರೀ ಮಹಾ ಗುರುವಿನ ಕೃಪೆಯಿಂದ ಲಭಿಸುತ್ತಾಳತಕ್ಕಂಥದ್ದು ಚಿಂತನೆ. ಸಿಂಹರಾಶಿಯವರಿಗೆ ಷಷ್ಠ ಶನಿ ಹೇಳ್ತಕ್ಕಂಥದ್ದು, ಆರನೇ ಮನೆ ಶನಿ ಸಿಂಹರಾಶಿಯವರಿಗೆ ಇರತಕ್ಕಂಥದ್ದು. ವೀಕ್ಷಕರೇ ನೋಡಿ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ, ಒಂದು ರಾಜಕೀಯ ಕ್ಷೇತ್ರ ಇರಬಹುದು ಅಥವಾ ಸರ್ಕಾರದ ಸೇವೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಇರಬಹುದು, ಸರ್ಕಾರ ಟೆಂಡರ್ಗಳನ್ನು ಪಡೆತಕ್ಕಂಥ ಇರಬಹುದು ಅಥವಾ ಸರ್ಕಾರದಲ್ಲಿ ದಿನನಿತ್ಯ ದಿನಗೂಲಿ ನೌಕರರಿರಬಹುದು ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಯಾಕೆಂದರೆ ಮೀನರಾಶಿಯಲ್ಲಿ ಗುರು ಇರುವುದರಿಂದ ಸಿಂಹರಾಶಿಯವರಿಗೆ ಭಾಳ ವಿಶೇಷವಾಗಿ ದೈವ ಬಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಎಲ್ಲವೂ ಕೂಡ ಸಮತೋಲನವಾಗಿರತಕ್ಕಂತಹ ಶಕ್ತಿ ಲಭಿಸುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ದಿನನಿತ್ಯದ ವ್ಯವಹಾರದ ಕ್ಷೇತ್ರಗಳು, ದಿನಬಳಕೆಗೆ ಬೇಕಾಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳಿರಬಹುದು ಅಥವಾ ಹೈನುಗಾರಿಕೆಯ ಪದಾರ್ಥಗಳಿರಬಹುದು ಅಥವಾ ಗ್ಯಾಸು ಪೆಟ್ರೋಲಿಯಮ್ಮು ಈ ಥರದ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಡೀಲರ್ಸು ರಿಟೇಲ್ ಇರಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಕಮಿಷನ್ ಏಜೆಂಟ್ ಇರತಕ್ಕಂಥದ್ದು ಅಥವಾ ನಮ್ಮ ಗಡಿಭಾಗದಲ್ಲಿರ್ತಕ್ಕಂಥ ದೇಶ ಕಾಯ್ತಕ್ಕಂಥ ಸೈನಿಕರು ಸೇವಕರಿರಬಹುದು. ಇವರೆಲ್ಲರಿಗೂ ಕೂಡ ತುಂಬಾ ಅದೃಷ್ಟ ದಿನಗಳು ಬರ್ತಾ ಇದೆ. ಭೋಗ ಭಾಗ್ಯಗಳನ್ನು ಲಭಿಸ್ತಕ್ಕಂಥದ್ದು, ಪ್ರಚಂಡ ರಾಜಯೋಗ ಹೇಳತಕ್ಕಂಥದ್ದು ಸಿಂಹರಾಶಿಯವರಿಗೆ. ಈ ಯೋಗ ಶನಿ ಮಹಾರಾಜನ ಕೃಪೆಯಿಂದ ಬರತಕ್ಕಂಥದ್ದು. ನಿಮ್ಮ ದಾಯಾದಿಗಳ ಕಲವು ಕೂಡ ಶಮನಗೊಳ್ಳಲಿದೆ. ನಿಮ್ಮ ಸುಂದರವಾಗಿರ್ತಕ್ಕಂಥ ಬದುಕು ಸಂತೋಷಮಯವಾಗಿರುತ್ತೆ. ವೀಕ್ಷಕರೇ, ಸಿಂಹರಾಶಿಯವರು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಪರಸ್ತ್ರೀಯರಿಂದ ಎಚ್ಚರಿಕೆಯಿಂದ ಇರಬೇಕು, ಹಾಗೆ ಇತರರನ್ನು ನಂಬಬಾರದು, ಮೋಸ ಹೋಗುವರು ಜಾಸ್ತಿ. ಅಷ್ಟೇ ಅಲ್ಲ, ತಮ್ಮ ಆತ್ಮೀಯವಾಗಿರ್ತಕ್ಕಂಥ ಸಂಗಾತಿಯೊಡನೆ ವ್ಯವಹರಿಸಬಾರದು, ಅದರಿಂದ ನಿಮಗೆ ಹಣವನ್ನು ಕಳೆದುಕೊಳ್ಳುತ್ತೀರಿ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ ಶರೀರದಲ್ಲಿ ಬೆನ್ನು ನೋವು, ಕಾಲು ನೋವು, ತಲೆನೋವು, ಶರೀರದಲ್ಲಿ ಮಾತ್ರ ನೋವುಗಳು ಸಂಭವಿಸುತ್ತೆ. ಶಾಸ್ತ್ರದ ಮೂಲಕ ಚಿಕಿತ್ಸೆಯನ್ನು, ದೇವತಾ ಆರಾಧನೆ, ಜಪ, ಸ್ತೋತ್ರ, ಮಂತ್ರಗಳನ್ನು ಪಠಿಸಿ ನಿಮ್ಮ ರೋಗಗಳು ಕೂಡ ಶಮನಗೊಳ್ಳುತ್ತೆ. ವೀಕ್ಷಕರೇ, ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಪ್ರಚಂಡ ರಾಜಯೋಗಗಳತಕ್ಕಂಥದ್ದು. ವೀಕ್ಷಕರೇ, ಇನ್ನೂ ಹೆಚ್ಚು ಫಲಾಫಲಗಳನ್ನು ನೀವು ತಿಳಿದುಕೊಳ್ಳಬೇಕು, ಇನ್ನೂ ಹೆಚ್ಚು ನಿಮ್ಮ ಸಮಸ್ಯೆಗಳಿಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಅಂದರೆ ನಮ್ಮನ್ನು ನೇರವಾಗಿ ಬಂದು ಸಂಪರ್ಕ ಮಾಡಿ. ಓಂ ವಿಘ್ನೇಶ್ವರಾಯ ನಮಃ. ಈ ವಿಡಿಯೋ ಇಷ್ಟವಾದಲ್ಲಿ ಓಂ ವಿಘ್ನೇಶ್ವರಾಯ ನಮಃ ಹೇಳ್ತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿರಿ. ಶುಭವಾಗಲಿ, ಮಂಗಲವಾಗಲಿ.